ನಮಸ್ಕಾರ ವೀಕ್ಷಕರೇ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಬಿಜೆಪಿಗೆ ರಾಜೀನಾಮೆ ಸಲ್ಲಿಸಿರುವ ಮಾಜಿ ಸಚಿವ ಸೊಗಡು ಶಿವಣ್ಣ ಈ ಬಾರಿ ತುಮಕೂರು ನಗರ ಕ್ಷೇತ್ರದಿಂದ ಪಕ್ಷೇತರರಾಗಿ ಸ್ಪರ್ಧಿಸುವುದಾಗಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೊಗಡು ಶಿವಣ್ಣ, ಈ ಬಾರಿ ಯಾವುದೇ ಪಕ್ಷ ಸೇರುವುದಿಲ್ಲ, ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವೆ. ನಾಳೆ ಬುಧವಾರ ನಾಮಪತ್ರ ಸಲ್ಲಿಸಲಿದ್ದು, ಆಮಿಷವೊಡ್ಡಿ ಮತ ಸೆಳೆಯುವ ಇಂದಿನ ವ್ಯವಸ್ಥೆ ಬಗ್ಗೆ ಟೀಕಿಸಿದರು. ಶಾಂತಿ ಸಮಾನತೆ ಕಾಯಕ ಮಂತ್ರ ಜಪಿಸಿ ಮನೆ ಮನೆಗೆ ತೆರಳಿ ಮತಭಿಕ್ಷೆ ಬೇಡುವೆ. ಜೋಳಿಗೆ ಶಾಂತಿ ಸುಧಾರಣೆಯ ಸಂಕೇತ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಜೋಳಿಗೆ ಮಹತ್ವ ತಿಳಿಸಿದರು. ಇನ್ನು ಈ ಬಾರಿ ಜೋಳಿಗೆ ಹಿಡಿದು ಚುನಾವಣಾ ಪ್ರಚಾರ ಮಾಡುವುದಾಗಿ ಹೇಳಿಕೆ ನೀಡಿದರು. ಮಣ್ಣೇರಾಜು, ಅಮುಕ್ ಟಿವಿ, ತುಮಕೂರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಾಂಗ್ರೆಸ್ ಚುನಾವಣಾ ಅಭ್ಯರ್ಥಿ ಅಶೋಕ್ ಪಟ್ಟಣರವರಿಂದ ಬೃಹತ್ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸಲಾಯಿತು. ರಾಮದುರ್ಗದ ಹುತಾತ್ಮ ಚೌಕ, ಛತ್ರಪತಿ ಶಿವಾಜಿ ಹೀಗೆ ಪ್ರತಿಮೆಗಳಿಗೆ ಹಾರ ಸಲ್ಲಿಸಿ ಬಸವೇಶ್ವರ ದೇವಸ್ಥಾನದಿಂದ ಹರಳೆಯ ಮಾರ್ಗವಾಗಿ ಮಿನಿ ವಿಧಾನಸೌಧವರೆಗೂ ಮೆರವಣಿಗೆ ಮೂಲಕ ಸಾಗಿದ್ದು, ಚುನಾವಣಾಧಿಕಾರಿಗಳಿಗೆ ಕಾಂಗ್ರೆಸ್ ಮುಖಂಡರ ಮತ್ತು ಅಭಿಮಾನಿಗಳ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಲಾಯಿತು. ದೆಹಲಿ ಮಾದರಿಯಂತೆ ಕರ್ನಾಟಕ ರಾಜ್ಯವನ್ನ ಸಹ ಮಾಡಬೇಕೆಂಬುದು ನಮ್ಮ ಆಮ್ ಆದ್ಮಿ ಪಕ್ಷದ ಉದ್ದೇಶವಾಗಿದೆ ಎಂದು ಎಎಪಿ ಅಭ್ಯರ್ಥಿ ಬಾಡಿನಹಳ್ಳಿ ಪ್ರಭುಸ್ವಾಮಿ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಮ್ಮ ನಾಮಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಆರೋಗ್ಯ, ಶಿಕ್ಷಣ, ವಿದ್ಯುತ್ ಸೇರಿದಂತೆ ಗ್ರಾಮೀಣ ಭಾಗದ ಹಾಗೂ ಆರ್ಥಿಕವಾಗಿ ಹಿಂದುಳಿದವರ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವಂತಹ ಪ್ರಣಾಳಿಕೆಯನ್ನು ಇಟ್ಟುಕೊಂಡು ನಮ್ಮ ಪಕ್ಷವು ಕೆಲಸ ಮಾಡುತ್ತಿದೆ. ಸ್ವಾಮಿನಾಥನ್ ಸಮಿತಿಯ ವರದಿ ಆಧರಿಸಿ ಕನಿಷ್ಠ ಬೆಂಬಲ ಬೆಲೆ ಖಾತರಿ, ಸಣ್ಣ ರೈತರ ಸಾಲಕ್ಕೆ ಒಂದು ಬಾರಿ ಸಾಲ ಮನ್ನಾ, ಕೃಷಿ ಚಟುವಟಿಕೆಗಳಿಗೆ 12 ಗಂಟೆ ಉಚಿತ ವಿದ್ಯುತ್, ಪ್ರತಿ ಬೆಳೆಗೆ ಬೆಂಬಲ ಬೆಲೆ ಇನ್ನಿತರ ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷವು ಅಳವಡಿಸಿಕೊಂಡಿದ್ದು, ಗುಬ್ಬಿ ತಾಲೂಕಿನ ಪ್ರತಿ ಹಳ್ಳಿಗಳಿಗೂ ಸಹ ಮನೆ ಮನೆಗೆ ತೆರಳಿ ತಮ್ಮ ಪಕ್ಷದ ಪ್ರಣಾಳಿಕೆ ಹಾಗೂ ಮುಂದಿನ ಯೋಜನೆಗಳ ಬಗ್ಗೆ ನೇರವಾಗಿ ಮತಬಾಂಧವರಿಗೆ ತಿಳಿಸಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು. ಇವತ್ತು ಸಲ್ಲಿಸಿದೀವಿ. ಇವತ್ತೇನು ಗುಬ್ಬಿ ತಾಲೂಕಲ್ಲಿ ಆಮ್ ಆದ್ಮಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ. ಬಿ ಫಾರಂ ಕೊಡುವ ಮುಖಾಂತರ ಏನಿವತ್ತು ಡೆಲ್ಲಿ ಮಾಡೆಲ್ ಏನಿದೆ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ದೆಹಲಿ ಮತ್ತು ಪಂಜಾಬ್ ಸರ್ಕಾರ ಅತ್ಯುನ್ನತ ಸ್ಥಾನವನ್ನು ಮಾಡಿ ಇವತ್ತು ಜನರ ಸಂಕಷ್ಟದಲ್ಲಿರ್ತಕ್ಕಂತಹ ಜನಗಳಿಗೆ ಜನಪರವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ಥರನಾದ ಕೆಲಸವನ್ನು ಕರ್ನಾಟಕದಲ್ಲೂ ಆಗಬೇಕು, ಗುಬ್ಬಿ ತಾಲೂಕಲ್ಲೂ ಆಗಬೇಕು ಅಂತೇಳಿ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡು ಇವತ್ತು ಶಾಸಕ ಸ್ಥಾನದ ಆಕಾಂಕ್ಷಿಯಾಗಿ ನಾನಿವತ್ತು ಸ್ಪರ್ಧೆ ಮಾಡೋಕ್ಕೆ ಇಷ್ಟಪಟ್ಟು ಇವತ್ತು ನಾಮಿನೇಷನ್ನ ಫೈಲ್ ಮಾಡಿದ್ದೀನಿ. ಅಪಾರ ಕಾರ್ಯಕರ್ತರ ಬೆಂಬಲದೊಂದಿಗೆ ಗುಬ್ಬಿ ತಾಲೂಕಿನ ಜನ ಮುಂದಿನ ದಿನದಲ್ಲಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿಬಿಟ್ಟು ತುಂಬ ವಿಶ್ವಾಸದಿಂದ ಮುಂದೆ ಪ್ರಚಾರವನ್ನು ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮುಕ್ ಟಿವಿ, ಗುಬ್ಬಿ. ಚಿಕ್ಕಬಳ್ಳಾಪುರ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಕೆಪಿ ಬಚ್ಚೇಗೌಡ ನಾಮಪತ್ರ ಸಲ್ಲಿಸಿದ್ದು, ತಮ್ಮ ಪ್ರತಿಸ್ಪರ್ಧಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಬಿಜೆಪಿ ಆಡಳಿತದ ಬಗ್ಗೆ ಟೀಕಿಸಿದ್ದಾರೆ. ನಗರದ ತಾಲೂಕು ಕಚೇರಿಯಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ದುರಾಡಳಿತದಿಂದ ಬೇಸತ್ತಿರುವ ಕ್ಷೇತ್ರದ ಜನತೆ ಈ ಬಾರಿ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸುವ ಮೂಲಕ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಲು ಆಶೀರ್ವಾದ ನೀಡುವರು. ರಾಜ್ಯದ ಜನತೆ ಬಿಜೆಪಿ ಸರ್ಕಾರದ ದುರಾಡಳಿತದಿಂದ ಬೇಸತ್ತಿದ್ದು, ಮತದಾರರು ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಬೆಂಬಲಿಸಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತು ನಾನು ಜಾತ್ಯಾತೀತ ಜನತಾಳದ ಅಧಿಕೃತ ಅಭ್ಯರ್ಥಿಯಾಗಿ ಎ ಫಾರ್ಮ್ ಮತ್ತು ಬಿ ಫಾರ್ಮ್ನೊಂದಿಗೆ ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೇನೆ. ಕೇವಲ 4 ಜನ ಬೆಂಬಲಿಗರಿಗೆ ಹೋಗಿ ನಾಮಪತ್ರ ಸಲ್ಲಿಸಿದ್ದೇನೆ. 20ನೇ ತಾರೀಕು ಮೆರವಣಿಗೆ ಮೂಲಕ ಬಂದು ಮತ್ತೊಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಇವತ್ತು ಇಡೀ ಕ್ಷೇತ್ರದಾದ್ಯಂತ ಕುಮಾರಣ್ಣವರ ಪಂಚಾಯತ್ನ ಯೋಜನೆಯ ಕಾರ್ಯಕ್ರಮಗಳು ಮತ್ತು ಅವರ ಕೊಟ್ಟಿರ್ತಕ್ಕಂಥ 2 ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಈಗ ಘೋಷಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಜನರಲ್ಲಿ ಒಂದು ಆಶಾಭಾವನೆ ಮೂಡಿದೆ. ಮತ್ತೇನು ಈ BJP ಭ್ರಷ್ಟ ಸರ್ಕಾರದ ಆಡಳಿತದಿಂದ ಜನ ಸಾಮಾನ್ಯರು ಜೀವಿಸಲಿಕ್ಕೆ ಆಗದೇ ಇರತಕ್ಕಂಥ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಬೆಂಬಲ ಮಾಜಿ ಪ್ರಧಾನಿ ದೇವೇಗೌಡ ಅವರ ಆಶೀರ್ವಾದದೊಂದಿಗೆ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸೋಮವಾರ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಲಿದ್ದು ಹಣ ಕೊಟ್ಟು ಕಾರ್ಯಕರ್ತರನ್ನು ಕರೆಸಿ ಮೆರವಣಿಗೆ ಮಾಡುವಷ್ಟು ದೊಡ್ಡವನು ನಾನಲ್ಲ ನಮ್ಮದು ಕಾರ್ಯಕರ್ತರ ಪಕ್ಷವಾಗಿದ್ದು ಪ್ರೀತಿಯಿಂದ ಕಾರ್ಯಕರ್ತರಿಗೆ ಕರೆ ನೀಡುತ್ತೇನೆ ಕರೆಗೆ ಒಗ್ಗಟ್ಟು ಬರುವವರ ಸಮ್ಮುಖದಲ್ಲಿ ಏಪ್ರಿಲ್ 20ರಂದು ಬಂದು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದರು ಇನ್ನು ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜಕಾಂತ್ ರಾಜ್ಯ ಉಪಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಂಚಿನಹಳ್ಳಿ ಭಾಗದ ಜೆಡಿಎಸ್ ನಾರಾಯಣ ಗೌಡ ಸ್ವರೂಪ್ ಬಚ್ಚೇಗೌಡ ಹಾಗೂ ಇತರರು ಹಾಜರಿದ್ದರು ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ ಸ್ವಾಭಿಮಾನ ಕಾರ್ಯಕರ್ತರಿಗೆ ಅಪಮಾನವಾಗಿದ್ದರಿಂದ ಸ್ವಾಭಿಮಾನ ಮತದಾನ ಪಡೆಯಲು ಬೈಲಹೊಂಗಲ ಮತಕ್ಷೇತ್ರದಲ್ಲಿ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮತಕ್ಷೇತ್ರದಾದ್ಯಂತ ಸಂಚರಿಸಿದಾಗ ನನಗೆ ಅಪಾರ ಜನಬೆಂಬಲ ವ್ಯಕ್ತವಾಗಿದ್ದು ಪಕ್ಷೇತರನಾಗಿ ಸ್ಪರ್ಧಿಸಲು ಮತದಾರರು ಹಾಗೂ ನನ್ನ ಅಭಿಮಾನಿಗಳು ಹಾಗೂ ಮುಖಂಡರು ಬೆಂಬಲ ನೀಡುತ್ತಿದ್ದಾರೆ ಬಿಜೆಪಿ ವರಿಷ್ಠರಾದ ಬಿಎಸ್ ಯಡಿಯೂರಪ್ಪ ಬಿಎಲ್ ಸಂತೋಷ್ ಶೋಭಾ ಕರಂದ್ಲಾಜಿ ಸೇರಿ ಅನೇಕರು ಮನವೊಲಿಸಿ ಕರೆ ಮಾಡುತ್ತಿದ್ದಾರೆ ಆದರೆ ಮತಕ್ಷೇತ್ರದ ಜನರ ಅಭಿಲಾಷೆಯಂತೆ ಸ್ವತಂತ್ರವಾಗಿ ಸ್ಪರ್ಧಿಸುವುದು ಖಚಿತ ಎಂದರು ಬೈಲಹೊಂಗಲ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ಸಿಕ್ಕಿಲ್ಲ ಅಂದ್ಕೊಂಡು ನಮ್ಮೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳೆಲ್ಲರೂ 5-6 ಸಾವಿರ ಜನ ನಮ್ಮ ಮನೆಗೆ ಬಂದು ನಾವೆಲ್ಲ ಅಂದರೆ ಪಕ್ಷದವ್ರು ಮೋಸ ಮಾಡಿದ್ದಾರೆ ನಿಮಗೆ ಅದರ ಸಲುವಾಗಿ ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇದ್ದಿದ್ದು ಅಂತೇಳಿ ನಮ್ಮ 680ಕ್ಕಿಂತ ಹೆಚ್ಚು ನಮ್ಮ ಪದಾಧಿಕಾರಿಗಳು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಂಥ ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಕೂಡಿ ಏನೋ ಒಂದು ಡಿಸಿಷನ್ ಮಾಡಬೇಕು ಏನು ಮಾಡಬೇಕು ಅಂತಂದಾಗ ಎಲ್ಲ ಪದಾಧಿಕಾರಿಗಳದ್ದು ಮತ್ತು ನಮ್ಮ ಕಾರ್ಯಕರ್ತರದ್ದು ಏನು ವಿಚಾರ ಇತ್ತಂದರೆ ನಾವು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಣ ಅನ್ನುವಂಥ ಮನೋಭಾವನೆ ಎಲ್ಲರಲ್ಲಿ ಇರುವಂಥದ್ದು ಅವಾಗ ನಾನು ನಮ್ಮ ಎಲ್ಲ ಇಡೀ ಹಳ್ಳಿ ಅಂದರೆ 82 ನಮ್ಮ ಊರುಗಳಲ್ಲಿ ಬೈಲಹೊಂಗಲ ಕಾನ್ಸ್ಟಿಟ್ಯೂನ್ಸಿ ಅಂದರೆ 82 ಹಳ್ಳಿಗಳದಾವೆ ಅವೆಲ್ಲ ಹಳ್ಳಿಗಳಿಗೆ ನಾನು ಹೋಗಿ ನಮ್ಮ ಎಲ್ಲ ಜನರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಪದಾಧಿಕಾರಿ ಎಲ್ಲರಿಗೂ ನಾನು ಕೇಳಿ ಬಂದು ಆಮೇಲೆ ಮುಂದೆ ಡಿಸಿಷನ್ ತಗೋತೀನಿ ಅಂತ ಹೇಳಿದ್ದೀನಿ ಪ್ರತಿಯೊಂದು ಊರಿಗೆ ಹೋದಾಗ ಅಭೂತಪೂರ್ವವಾದ ಸ್ವಾಗತ ಕೊಟ್ಟು ಅವರೆಲ್ಲರೂ ನೀವು ಯಾವುದೋ ಪರಿಸರವಾಗಿ ಇಲೆಕ್ಷನ್ ಹಿಂಸರಿಯೋ ಪ್ರಶ್ನೆಯಿಲ್ಲ ನೀವು ಯಾವುದೋ ಇಲೆಕ್ಷನ್ ಮಾಡಬೇಕು ಅಂತ ಹೇಳ್ಕೆಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಆ ರೀತಿ ಒಂದು ತಮ್ಮ ಅಭಿಲಾಷೆಯನ್ನು ತೋಡಿಕೊಂಡಾಗ ನಾವೆಲ್ಲ ಅವರ ಕಾರ್ಯಕರ್ತರ ಮತ್ತು ನಮ್ಮ ಜನರ ಒಂದು ಒತ್ತಾಸೆ ಮೇರೆಗೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಕೆ ತಯಾರು ಮಾಡ್ಕೊಂಡಿದ್ದೀನಿ ನಾಳೆ 18 ತಾರೀಕಿಗೆ ಸಂಕ್ಷಿಪ್ತವಾಗಿ ಒಂದು ನಾಮಿನೇಷನ್ ಕೊಡ್ತಾ ಇದ್ದೀವಿ ಆಮೇಲೆ ನಮ್ಮೆಲ್ಲ ಕಾರ್ಯಕರ್ತರ ಜೋಡಿ ಮಾತಾಡಿಕೊಂಡ್ರು ಮತ್ತು ಜನರನ್ನೆಲ್ಲ ಕರೆಸಿ ನಾಮಿನೇಷನ್ ಕೊಡುವಂಥ ವಿಚಾರ ನಾವೆಲ್ಲ ಮಾಡುತ್ತೀವಿ ಅದಕ್ಕೆ ನಾಳೆ ದಿನ ನಾವು ಮುಂಜಾನೆ 12 ಗಂಟೆಗೆ ನಾಮಿನೇಷನ್ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡ್ತೀವಿ ಅರಸೀಕೆರೆ ಬಿಜೆಪಿ ಅಭ್ಯರ್ಥಿ ಜಿವಿ ಬಸವರಾಜು ಇಂದು ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮಲ್ಲಿ ಯಾವುದೇ ಭಿನ್ನಮತವಿಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯಾರೂ ಭಿನ್ನಮತ ಮಾಡಲು ಸಾಧ್ಯವಿಲ್ಲ ಭಿನ್ನಮತ ಮಾಡುವವರು ಯಾರೂ ಪಕ್ಷದ ಕಾರ್ಯಕರ್ತರಲ್ಲ ಮಹಾಶಕ್ತಿ ಕೇಂದ್ರ ಮತ್ತು ಹೋಬಳಿ ಪ್ರಕಾರ ಸರ್ವೆ ಮಾಡಿಸಿದ್ದು ಯಾರೂ ಸಹ ಪಕ್ಷದಿಂದ ಹೋಗಿರುವುದಿಲ್ಲ ಅವರ ರಕ್ತದಲ್ಲಿ ಬಿಜೆಪಿ ಮತ್ತು ರಾಷ್ಟ್ರದ ಬಗ್ಗೆ ಚಿಂತನೆ ಇರುತ್ತದೆ ಅದರಿಂದ ಅವರು ಯಾರೂ ಆ ಕಡೆ ಹೋಗುವುದಿಲ್ಲ ಎಂದು ತಿಳಿಸಿದರು ಕಾರ್ಯಕರ್ತರು ಯಾರು ಹೋಗಿಲ್ಲ ಹೋಗ ಚಾನ್ಸ್ ಇಲ್ಲ ಅವ್ರ ರಕ್ತದಲ್ಲೇ ಅದು ಬಿಜೆಪಿ ಮತ್ತು ರಾಷ್ಟ್ರದ ಒಂದು ಚಿಂತನೆ ಇದೆ ಆದ್ದರಿಂದ ಬೇರೆ ಪಕ್ಷದ ಕಡೆಗೆ ಕೈಯೇ ಹೋಗಲ್ಲ ಮನಸ್ಸು ಹೋಗಲ್ಲ ಅದರಿಂದ ಈಗ ಹೋಗಿರೋದ್ರಿಂದ ಭಿನ್ನ ಮತ ನಮ್ಗೆ ಏನೂ ತಟ್ಟೇ ಇಲ್ಲ ನಮ್ಗೆ ಯಾವುದಿಲ್ಲ ಮತ್ತೆ ಸರಾಗರ ಚುನಾವಣೆ ಇವಾಗ ಸ್ಪಂದನೆ ಮತದಾರ ಹತ್ರ ಹೋಗಿಲ್ಲ ನಮಗೆ ನಮ್ಮ ಮನೆ ಹತ್ರಕ್ಕೆ ತುಂಬಾ ಜನ ಕಾರ್ಯಕರ್ತರು ಎಲ್ಲ ಹಳ್ಳಿಗಳಿಂದ ನಮ್ಮ ಇರೋದಕ್ಕೆ ಬಂದಿದ್ದಾರೆ ಜನ ಮನೆ ಎರಡು ಮುಗಿಸ್ತಿಲ್ಲ ತುಂಬಾ ಜನ ನಮ್ಮ ಕಾರ್ಯಕರ್ತರು ನಿಮ್ಗೆ ಬಿಜೆಪಿ ಸಪೋರ್ಟ್ ಮಾಡ್ತೀವಿ ನಿಮ್ಮನ್ನ ಪಕ್ಷ ಅಭ್ಯರ್ಥಿಯನ್ನ ಮಾಡಿದೆ ಸ್ಥಳೀಕರಿದ್ದೀರಾ ನಾವೆಲ್ಲ ನಿಮ್ಗೆ ಹಿಂದಿರ್ತೀವಿ ಅಂತೇಳಿ ಅನೇಕ ಜನ ಯಾರ್ಯಾರೀಗ ಬೇರೆ ಬೇರೆ ಗುಂಪು ಇದಿತ್ತಲ್ಲ ಚುನಾವಣೆ ನನ್ನನ್ನು ಅಭ್ಯರ್ಥಿ ಮಾಡಿದ ತಕ್ಷಣಕ್ಕೆ ಆ ಗುಂಪೆಲ್ಲ ಈಗ ಮಾಯ ಆಗಿದೆ ನಾವೆಲ್ಲ ಬಿಜೆಪಿ ಪರವಾಗಿರ್ತೀವಿ ನಾವು ಬಿಜೆಪಿ ಬಿಟ್ಟಿರೋ ಹೋಗಲ್ಲ ಅನ್ನೋ ಸಂದರ್ಭದಲ್ಲಿ ಪಕ್ಷ ನಿಮ್ಗೆ ಮುಗಿಸಿದೆ ಅದನ್ನು ನಾವು ಬಿಜೆಪಿ ಜೊತೆ ಹೋಗೋಣ ಚುನಾವಣೆ ಗೆಲ್ಲೋಣ ಅನ್ನೋ ಲೆಕ್ಕಾಚಾರ ಎಲ್ಲ ಹೋಗಿದ್ದಾರೆ ಹಾಗೆ ಅದೇ ಇನ್ನು ಈ ಸಂದರ್ಭದಲ್ಲಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಚುನಾವಣಾ ವೀಕ್ಷಕರು ರೇಣುಕುಮಾರ್ ಡಿಬಿ ಗಂಗಾಧರ್ ಪ್ರಸನ್ನಕುಮಾರ್ ಪುರುಷೋತ್ತಮ್ ಹಾಗೂ ಇತರರು ಹಾಜರಿದ್ದರು ನವೀನ್ ಅಮುಕ್ ಟಿವಿ ಅರಸೀಕೆರೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ಅಮುಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ